ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು ಶ್ರೀರಾಮಾಯಣದ ದರ್ಶನಂನ ಅಯೋಧ್ಯ ಸಂಪುಟದ 8ನೇ ಸಂಚಿಕೆಯಾದ ಕುಣಿದಳುರಿಯ ಊರ್ವಶಿ ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ. ಸಂಜೆಯಾಗುತ್ತಿರಲು ಪಶ್ಚಿಮ ಘಟ್ಟಗಳ ನೆರಳು ಕಣಿವೆಯ ಆಳಗಲಗಳನ್ನು ನಿಧಾನವಾಗಿ ತುಂಬಿತು. ರಾತ್ರಿ ದೇವಿಯ ಸೀರೆಯ ಸೆರಗಿನ ಅಂಚಿನಂತೆ ಕತ್ತಲು ಚಿತ್ರಕೂಟದ ಕಾಡನ್ನು ಆವರಿಸಿತು. ಹಕ್ಕಿಗಳು ಗೂಡು ಸೇರಿದವು, ಪ್ರಾಣಿಗಳು ಪೊದೆ ಸೇರಿದವು. ಮಹರ್ಷಿ ವಜ್ರರೋಮನ ಧ್ಯಾನಕ್ಕೆ ಭಂಗಬಾರದು ಎನ್ನುವಂತೆ ಬೆಟ್ಟವು ಮೌನವನ್ನು ತಾಳಿತು. ಶಿಷ್ಯರನ್ನು ಪರ್ಣಶಾಲೆಗೆ ಕಳುಹಿಸಿ ವಜ್ರರೋಮನು ಆಶ್ರಮದ ಮುಂದೆ ಇದ್ದ ಬಂಡೆಯನ್ನು ಏರಿ ಪದ್ಮಾಸನದಲ್ಲಿ ಕುಳಿತು ಎದುರುಗಿದ್ದ ಕಣಿವೆಯ ಕಾಡು ಪ್ರದೇಶವನ್ನು ನೋಡುತ್ತಿರಲು ಅವನಿಗೆ ಗಿರಿಶಿಖರದಲ್ಲಿ ಸಂಜೆಯಾಗಸಕ್ಕೆ ಎದುರಾಗಿ ಕಡೆದಂತಿದ್ದ ಮನುಷ್ಯಾಕಾರದ ಮಬ್ಬಾದ ಮೂರು ಆಕೃತಿಗಳು ಕಂಡವು. ಶಿಲೆಯಂತೆ ಹೊರಟಾಗಿ ಬೃಹದಾಕಾರದ ಆ ಗಂಭೀರ ಯೋಗಿ ಕುತೂಹಲಗೊಂಡರೂ ಸಹ ಆಶ್ಚರ್ಯಕ್ಕೆ ವಶನಾಗದೆ ಅದ್ವೈತ ಧ್ಯಾನದಲ್ಲಿ ಮಗ್ನನಾದನು. ಆ ಯೋಗೀಂದ್ರನು ತನ್ನ ದೈಹಿಕ ಕಣ್ಣುಗಳನ್ನು ಮುಚ್ಚಿ ಧ್ಯಾನಾಸಕ್ತನಾದಾಗ ಆತನ ಅಂತರ್ಚಕ್ಷು ತೆರೆದುಕೊಳ್ಳುವಂತೆ ಹಗಲಿನ ಕಣ್ಣಾದ ಸೂರ್ಯನು ಮುಳುಗಲು ಕೋಟ್ಯಾನುಕೋಟಿ ನಕ್ಷತ್ರಗಳು ರಾತ್ರಿಯ ಕಣ್ಣುಗಳಂತೆ ಆಕಾಶದಲ್ಲಿ ಮಿನುಗಿದವು. ವಜ್ರರೋಮನ ತಪಸ್ಸಿಗೆ ಅವನ ಪ್ರಭಾವಕ್ಕೆ ಒಳಗಾಗಿತ್ತ ಒಂದು ಹುಲಿ ಧ್ಯಾನ ಮಾಡುತ್ತಿದ್ದ ಆ ಮುನಿಯ ಪಕ್ಕದಲ್ಲಿ ಬಂಡೆಯ ಮೇಲೆ ಕುಳಿತು ಆ ವಿಶಾಲವಾದ ಪ್ರದೇಶದಲ್ಲಿ ಸಂಜೆಯಾಗುತ್ತಿರಲು ಸಂಜೆ ಕತ್ತಲನ್ನು ಹರಡುತ್ತಿರುವುದನ್ನು ನೋಡುತ್ತಿತ್ತು. ಆಗ ಅದಕ್ಕೆ ಏನೋ ಕಂಡಂತಾಗಿ ತಾನೂ ಕುಳಿತು ಬಂಡೆಯು ಅದುರಿ ನಡುಗುವಂತೆ ನಿಶ್ಶಬ್ದವಾಗಿದ್ದ ಮಹಾ ಅರಣ್ಯವು ಪ್ರತಿಧ್ವನಿಸುವಂತೆ ಬೆಟ್ಟಗಳಿದ್ದ ನೂರಾರು ಗುಹೆಗಳು ಪ್ರತಿಧ್ವನಿಸುವಂತೆ ಕೇಳುವವರ ರಕ್ತ ಹೆಪ್ಪುಗಟ್ಟುವಂತೆ ಆ ಹುಲಿಯು ಗರ್ಜಿಸಿತು. ಆಗ ಅದ್ವೈತ ಸಮಾಧಿಯಲ್ಲಿದ್ದ ಆ ಮುನಿಯು ಎಚ್ಚರಗೊಂಡು ದ್ವೈತಿಯಾಗಿ ಕಣ್ತೆರೆದು ಕೈ ಎತ್ತಿ ಹುಲಿಯ ತಲೆಯನ್ನು ಸವರಿ ಅದನ್ನು ಸಂತೈಸಿದನು. ಹುಲಿಯು ಕಂಠದ ರೋಷವನ್ನು ಕಣ್ಣಿನಲ್ಲಿಯೇ ತೋರಿಸುವುದೋ ಎನ್ನುವಂತೆ ದಿಟ್ಟಿಸಿ ನೋಡುತ್ತಿರಲು ಆ ಕಡೆಗೆ ನೋಡಿದ ಮುನಿ ರಾಮನು ಸೀತಾ ಲಕ್ಷ್ಮಣರ ಜೊತೆಗೆ ದೃಢ ನಡಿಗೆಯಿಂದ ಬರುತ್ತಿರುವುದು ಕಾಣಿಸಿತು. ಹುಲಿಯು ಹುಲಿಯನ್ನು ತಿಳಿಯುವಂತೆ ಆ ಸಿದ್ಧನು ಅತಿಥಿಗಳ ಮಹತ್ವವನ್ನು ಅರಿತು ಅವರನ್ನು ಪ್ರೀತಿಯಿಂದ ಉಪಚರಿಸಿದನು. ಅವರು ಆ ರಾತ್ರಿಯನ್ನು ಮುನಿಯ ಆಶ್ರಮದಲ್ಲಿ ಕಳೆದರು. ಮರುದಿನ ಬೆಟ್ಟದ ಗಾಳಿ ಮಳೆಗಳನ್ನು ತಡೆದುಕೊಳ್ಳುವಂತೆಯೂ ದರ್ಶನೀಯವಾಗಿ ಇರುವಂತೆಯೂ ದೂರದ ಒಂದು ವಿಸ್ತಾರದ ದೃಶ್ಯ ಗೋಚರವಾಗುವಂತೆಯೂ ಎತ್ತರವಾದ ಪ್ರದೇಶದಲ್ಲಿ ಒಂದು ಗುಡಿಸಲನ್ನು ಲಕ್ಷ್ಮಣನು ತಪೋಜನಗಳ ಸಹಾಯವನ್ನು ಪಡೆದು ಕಟ್ಟಿದನು. ಅನಂತರ ದೇವರಿಗೆ, ಗೃಹದೇವತೆಗಳಿಗೆ, ಚಿತ್ರಕೂಟದ ಗಿರಿದೇವನಿಗೆ, ಕಾಡಿನ ದೇವಿಯರಿಗೆ, ಪಿತೃದೇವತೆಗಳಿಗೆ, ಋಷಿಗಳಿಗೆ ಗೃಹ ಪ್ರವೇಶದಲ್ಲಿ ಮಾಡಬೇಕಾದ ಬಲಿಶಾಂತಿ ಕರ್ಮಗಳನ್ನು ಮಾಡಿ ಆ ಜಿತೇಂದ್ರಿಯರು ಮರಬಳ್ಳಿಗಳಿಂದ ಸಜ್ಜುಗೊಳಿಸಿದ ಹೂ ತೋರಣಗಳಿಂದ ಅಲಂಕೃತವಾದ ದೇವತೆಗಳ ವಾಸಕ್ಕೂ ಯೋಗ್ಯವಾದ ಒಳ್ಳೆಯ ಪವಿತ್ರವಾದ ಆ ಎಲೆಮನೆಯನ್ನು ಪ್ರವೇಶಿಸಿದರು. ಅರಮನೆಯಲ್ಲಿ ಇರುವುದಾದರೂ ಏನು, ಅರಸತನವು ಮನಸ್ಸಿನಲ್ಲಿದ್ದರೆ ಕಾಡು ಅರಮನೆಗಿಂತ ಕೀಳೆ. ರಸವಿಲ್ಲದಿರುವ ಬಾಳಿಗೆ ಅರಮನೆಯೂ ಮರುಭೂಮಿ. ಒಲಿದ ಹೆಣ್ಣು ಜೊತೆಗಿರಲು, ಸೊಗಸನ್ನು ಕಾಣುವ ಕಣ್ಣಿರಲು, ರಸಿಕನಿಗೆ ಕಾಡು ಸ್ವರ್ಗಕ್ಕಿಂತ ಹೆಚ್ಚಾದ ಸೊಗಸಲ್ಲವೇ? ಕಣ್ಣು ಹೆಣ್ಣುಗಳೆರಡನ್ನೂ ಪಡೆದಿದ್ದ ರಾಮನಿಗೆ ಎಲೆಯ ಮನೆಯ ಕಲೆಯ ಹೊಳೆಯ ಮನೆಯಾಯಿತು. ಕಾಡು ಪ್ರವೇಶವೇ ರಸ ತಪೋಭೂಮಿಗೆ ಸಮವಾಯಿತು. ಮೊದಮೊದಲು ಪರಕೀಯವಾಗಿ ಅಪರಿಚಿತವಾಗಿದ್ದ ಬೆಟ್ಟ ಕಾಡುಗಳು ದಿನ ಕಳೆದಂತೆ ಪರಿಚಯವಾದ ಸಲುಗೆಯಿಂದ ಆತ್ಮೀಯ ಭಾವನೆಯನ್ನು ಹೊಂದಿದವು. ಮೊದಲು ಕೇವಲ ಬಂಡೆ ಆಗಿದ್ದಿದ್ದು ಈಗ ನೆನಪಿನ ಗುರುತಾಯಿತು. ಹಿಂದೆ ಕೇವಲ ಮರವಾಗಿದ್ದಿದ್ದು ಈಗ ಅವರ ಬಾಳಿಗೆ ಸಂಕೇತವಾಯಿತು. ಮೊದಲು ಆ ಕಾಡಿನಲ್ಲಿ ಬಳ್ಳಿಯಾಗಿ ಇದ್ದುದು ಈಗ ಅವರ ಪರ್ಣಕುಟೀರದ ಮುಂದಿನ ಅಂಗಳದ ಅಂಚಿನಲ್ಲಿ ಅವರ ಬಾಳಿನ ನಿತ್ಯ ಸಾಕ್ಷಿಯ ಒಂದು ಗುರುತಾಯಿತು. ನಿತ್ಯ ಜೀವನದ ಉಪಯೋಗದಿಂದಾಗಿ ಸಾಮಾನ್ಯ ವಸ್ತುಗಳಿಗೂ ಪ್ರಾಮುಖ್ಯತೆ ಬಂದು ಆ ಎಲೆಯ ಮನೆಯಲ್ಲಿದ್ದ ನಿತ್ಯ ಬಳಿಕೆಯ ವಸ್ತುಗಳಲ್ಲಿ ಅವರಿಗೆ ಭಾವನಾತ್ಮಕ ಪ್ರೀತಿಯುಂಟಾಗಿ ಆ ವಸ್ತುಗಳು ತಮ್ಮ ಜಡತ್ವವನ್ನು ಕಳೆದುಕೊಂಡು ಜೀವಂತ ವಸ್ತುಗಳಂತೆ ಅವರ ಜೀವನದಲ್ಲಿ ಅರ್ಥವನ್ನು ಪಡೆದು ಅವರ ನೆನಪಿನಲ್ಲಿ ಉಳಿದವು. ಅಲ್ಲಿ ಒಂದು ಕಲ್ಲು ಬರಿಯ ಕಲ್ಲಾಗಿ ಯುಗ ಯುಗಗಳಿಂದಲೂ ಬಿದ್ದಿದ್ದಿತು. ಸೀತೆ ಮೊದಲು ಕಂಡಾಗ ಅದು ಕೇವಲ ಒಂದು ಕಲ್ಲಾಗಿತ್ತು. ಒಂದು ದಿನ ಪರ್ಣಶಾಲೆಯ ಮುಂದೆ ಪತಿಯೊಡನೆ ಮಾತನಾಡುತ್ತಾ ಅತ್ತ ನೋಡಿದಳು.
ಏನು ಆಶ್ಚರ್ಯ! ಆ ಕಲ್ಲಿಗೆ ಏನೋ ಆಕಾರ ಬಂದಂತೆ ಕಾಣಿಸಲು ವಿಸ್ಮಯದಿಂದ ರಾಮನಿಗೆ ತೋರಿಸಿದಳು. ಅವನೂ ನೋಡಿ ಆಶ್ಚರ್ಯಪಟ್ಟನು. ಅಂದಿನಿಂದ ಅದನ್ನು ಶಿಲಾ ತಪಸ್ವಿ ಎಂದು ಇಬ್ಬರೂ ಕರೆಯತೊಡಗಿದರು. ಮತ್ತೊಂದು ದಿನ ಸಂಜೆಗತ್ತಲೆ ಹರಡುತ್ತಿರುವಾಗ ಸೀತೆ ಆ ಕಲ್ಲಿನ ತುದಿಯಲ್ಲಿ ಯಾರನ್ನೋ ನೋಡಿ ಹೆದರಿ ಪ್ರಣತಿಯ ಬೆಳಕಿನಲ್ಲಿ ಓದುತ್ತಿದ್ದ ರಾಮನನ್ನು ಕರೆದು ತೋರಿಸಿದಳು. ರಾಮನು ಆಶ್ಚರ್ಯದಿಂದ ನೋಡಿ ಆ ವ್ಯಕ್ತಿಯನ್ನು ಗುರುತಿಸಿ ಕೂಡಲೇ ಶೋಕಪೂರಿತನಾಗಿ ಕಣ್ಣೀರು ತುಂಬಿ ಮನನೊಂದು ನಿಟ್ಟುಸಿರಿಟ್ಟನು. ಸೀತೆಗೂ ಕಲ್ಲು ನೆತ್ತಿಯ ಮೇಲಿರುವವನು ಯಾರೆಂದು ತಿಳಿಯಿತು. ಅವನ ಸೌದೆ ಹೊರೆಯನ್ನು ತಂದು ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಊರ್ಮಿಳಾಪತಿ ಲಕ್ಷ್ಮಣನಲ್ಲವೇ? ತನ್ನವಳನ್ನು ನೆನೆದು ಸಂಕಟ ಪಡುತ್ತಿರುವವನೇ? ತನ್ನ ಸತಿಗಾಗಿ ದೇವರನ್ನು ಬೇಡುತ್ತಿರುವನೇ? ದಂಪತಿಗಳಿರು ಇಬ್ಬರು ಕೃತಜ್ಞತಾಭಾವದಿಂದ ನಿಡುಸುಯಿದ್ದರು. ಸೀತೆ ಮೌನಿಯಾದಳು. ರಾಮನು ಆ ಶಿಲಾ ತಪಸ್ವಿಯ ಬಳಿಗೆ ತಮ್ಮನನ್ನು ಮಾತನಾಡಿಸಲು ಹೋದನು. ಅಂದಿನಿಂದ ಆ ಶಿಲಾ ತಪಸ್ವಿ ಊರ್ಮಿಳೆಯ ಮತ್ತು ಅವಳ ಸಂಯಮದ ಪ್ರತಿರೂಪವಾಯಿತು. ಅಲ್ಲದೆ ಆ ದಂಪತಿಗಳಿಬ್ಬರೂ ಎಚ್ಚರಿಸುವ ಒಂದು ಆದರ್ಶವಾಯಿತು. ಪರ್ಣಶಾಲೆಯ ಪೂರ್ವದ ಕಿಟಕಿಯಿಂದ ನೋಡಿದರೆ ದೂರದಲ್ಲಿ ಒಂದು ನುಣುಪಾದ ಪರ್ವತ ಶಿಖರವು ಕಾಣಿಸುತ್ತದೆ. ಸೀತಾ ರಾಮ ಲಕ್ಷ್ಮಣರ ಮನಸ್ಸುಗಳಿಗೆ ಆ ಶಿಖರವು ಬೇರೆ ಬೇರೆ ಗೋಪ್ಯವಾದ ಭಾವನೆಗಳನ್ನು ಸೃಷ್ಟಿಸಿ ಬೇರೆ ಬೇರೆ ರಸಾನುಭವಗಳ ನಿಧಿ ಆಗಿತ್ತು. ಅವರೆಲ್ಲರಿಗೂ ಅದು ಅವರವರ ವಿಧಿಯ ಅಚಲ ಕುರುಹಾಗಿತ್ತು. ಸೀತೆಯು ಅಡಿಗೆ ಮಾಡುತ್ತಿರುವಾಗ ಆ ದಿಕ್ಕಿನಲ್ಲಿ ರವಿಯು ಉದಯಿಸುವನು. ಅಡಿಗೆ ಮನೆಯ ನೀಲಿ ಹೊಗೆಯೊಡನೆ ಎಳೆಯ ಬಿಸಿಲೆಂಬ ಹಸು ಮಗು ತನ್ನ ಕೋಮಲವಾದ ಎಳೆಯ ಕೈ ಬೆರಳುಗಳನ್ನು ಕೋಲಾಟದ ಕೋಲುಗಳಾಗಿ ಬೀಸುತ್ತಾ ಬರಲು ಸೀತೆಯು ಅಡಿಗೆ ಮಾಡುವುದನ್ನು ಬಿಟ್ಟು ಕಣ್ಣಿಗೆ ಹಬ್ಬದಂತಿದ್ದ ಆ ಸೊಗಸಾದ ದೃಶ್ಯವನ್ನು ನೋಡಿ ಸಂತೋಷ ಪಡುತ್ತಿದ್ದಳು. ಇನ್ನೊಮ್ಮೆ ಬೆಳಿಗ್ಗೆ ಬಿಳಿಯ ಹತ್ತಿಯ ಉಂಡೆಗಳಂತಿದ್ದ ಮೋಡಗಳನ್ನು ಬಂದು ಬೆಟ್ಟದ ನೆತ್ತಿಯನ್ನೆಲ್ಲ ಆವರಿಸುವುದನ್ನು ನೋಡಿ ಸುಖದಿಂದ ಮೈಮರೆತು ನಿಶ್ಚಲವಾಗಿ ನಿಂತಿರುವಾಗ ಸೀತೆಗೆ ಎತ್ತರವಾಗಿದ್ದ ಆ ಶಿಖರ ರಾಜನು ತನ್ನ ತಂದೆಯಾದ ರಾಜಋಷಿ ಜನಕನಂತೆ ಇದ್ದುದನ್ನು ಕಂಡು ಕೂಡಲೇ ಅವಳಿಗೆ ತಂದೆಯನ್ನೇ ನೋಡಿದಂತೆ ಭಾಸವಾಗಿ ಅವಳು ಮಹಾಗಾಂಭೀರ್ಯದಿಂದ ಆ ರಜತಾದ್ರಿ ದೇವನಿಗೆ ಕೈಮುಗಿದಳು. ಮತ್ತೊಂದು ರಾತ್ರಿ ಶಶಿಮೌಳಿ ಎಂಬ 10 ವರ್ಷದ ಬಾಲಕನು ಚಂಚಲ ವಿನೋದಶೀಲವಾದ ಸುಂದರನಾದ ಋಷಿಪುತ್ರನು ಆಶ್ರಮದ ಗೋವುಗಳನ್ನು ಅಟ್ಟಿಕೊಂಡು ಬಂದು ಸೀತೆಯೊಡನೆ ಏನೆಲ್ಲ ಹರಟೆ ಹೊಡೆದು ಅವಳು ಕೊಟ್ಟ ತಿನಿಸುಗಳನ್ನು ಸಂತೋಷದಿಂದ ತಿಂದು ಬೇಡವೆಂದರೂ ಕೇಳದೆ ಅವಳ ಜೊತೆಯಲ್ಲಿ ಮುಸುರೆಯನ್ನು ತಿಕ್ಕಿ ಕೈ ಮೈ ಮುಖಗಳನ್ನು ಮಸಿ ಮಾಡಿಕೊಂಡು ಎಲ್ಲವನ್ನು ರಾಮ ಲಕ್ಷ್ಮಣರಿಗೆ ಸೀತೆಯು ಭಾವವೇಷದಿಂದ ವರ್ಣಿಸಿದಳು. ಮಹಾಪ್ರಾಜ್ಞನಾದ ರಾಮನು ಧೀಮಂತನಾದ ಲಕ್ಷ್ಮಣನು ಆ ಅಲ್ಪ ಸಂಗತಿಯನ್ನು ಅತ್ಯಂತ ಉಲ್ಲಾಸದಿಂದ ಕೇಳುತ್ತಾ ನಡು ನಡುವೆ ನಗುತ್ತಿದ್ದರು. ಈ ವಿನೋದವಾದ ಮಾತು ಮುಗಿಯುವ ಮೊದಲೇ ಕಿಟಕಿಯ ಹೊರಗಡೆ ದಟ್ಟೈಸಿದ್ದ ಕಾರ್ಗತ್ತಲೆಯಲ್ಲಿ ಗಿರಿಶಿಖರದ ಮೇಲೆ ಮನೋಹರವಾಗಿ ಒಂದು ಜ್ವಾಲೆ ಕಾಣಿಸಿತು. ಸಹಸ್ರಾಕ್ಷನಾದ ಇಂದ್ರನ ಓಲಗದಲ್ಲಿ ನರ್ತಿಸುವ ಊರ್ವಶಿಯಂತೆ ಸಹಸ್ರಾರು ನಕ್ಷತ್ರಗಳಿದ್ದ ರಾತ್ರಿ ಆಕಾಶದಲ್ಲಿ ಕಂಡ ಆ ಕಾಡ್ಗಿಚ್ಚನ್ನು ಅವರು ಎಳೆ ಮಕ್ಕಳಿನಂತೆ ಬಾಯಿ ತೆರೆದು ಮನಸ್ಸು ಮಾರುಹೋದವರಂತೆ ಆಶ್ಚರ್ಯದಿಂದ ನೋಡಿದರು. ಸಮಸ್ತ ರಸಋಷಿಗಳ ನಿಧಿಯಾದ ರಾಮಚಂದ್ರನಿಗೆ ಹಾಸ್ಯರಸವೂ ಹೊಸದೇ. ಒಂದು ಮುಂಜಾನೆ ಸೀತೆಯು ಸೂರ್ಯನ ಕಿರಣಗಳಿಂದ ಬೆಳಗುತ್ತಿದ್ದ ಕಾಡಿನ ಸಂತಸದಿಂದ ನಡೆದು ಬಂದು ಉಕ್ಕಿ ಹರಿಯುತ್ತಿದ್ದ ಮಾಲ್ಯವತಿ ನದಿಯ ಬಳಿ ಇದ್ದ ಋಷಿಪತ್ನಿಯನ್ನು ಕಂಡು ನಮಸ್ಕರಿಸಿ ಮಾತನಾಡಿಸಿ ಸಂತಸದಿಂದ ಸ್ನಾನ ಮಾಡಿದಳು. ತೆಳುವಾದ ಬಿಳಿಯ ನಾರುಡಿಯನ್ನು ಧರಿಸಿ ಹೂವು ಅರಳಿ ಹೆಣ್ಣಾಯಿತೋ ಅಥವಾ ಹೆಣ್ಣೆ ಅರಳಿ ಹೂವಾಯಿತೋ ಎಂದು ಕಾಡು ವಿಸ್ಮಯ ಪಡುತ್ತಿರಲು ಸೀತೆಯು ತನ್ನ ಎಲೆಯ ಮನೆಗೆ ಮರಳಿ ಬಂದು ಅಡಿಗೆ ಮಾಡಲು ತೊಡಗಿದಳು. ಹಸಿಯ ಸೌದೆ ಹೊತ್ತಿಕೊಳ್ಳದೆ ಕೇವಲ ಹೊಗೆಯಾಡಲು ಸಿಟ್ಟಿನಿಂದ ಅದೇ ಕಟ್ಟಿಗೆಯಿಂದ ಒಲೆಯನ್ನು ತಿವಿದಳು. ಕಣ್ಣು ಮೂಗುಗಳನ್ನು ಒರೆಸಿಕೊಂಡಾಗ ಮುಖವೆಲ್ಲವೂ ಮಸಿಯಾಯಿತು. ಹೊಗೆಯಿಂದ ಬಿಳಿಯ ನಾರುಡೆಯು ಮಾಸಿತು. ಸಿಟ್ಟಿನಿಂದ ಸಿಡುಕುತ್ತಿದ್ದ ವ್ಯಾಸಂಗ ಮಾಡಲು ವಜ್ರರೋಮನ ಆಶ್ರಮಕ್ಕೆ ಹೋಗಿದ್ದ ರಾಮನು ಹಿಂದಿರುಗಿದನು. ಹೆಂಡತಿಯು ಕಾಣದಿರಲು ಹೆಂಡತಿಯನ್ನು ಹೆಸರಿಡಿದು ಕೂಗಿದನು. ಮುಚ್ಚಿ ಹೋಗಿದ್ದ ಹೊಗೆಯಿಂದ ಸೀತೆಯು ಒಳಗಿನಿಂದಲೇ ಮಾತನಾಡಲು ರಾಮನು ವಿನೋದವಾಗಿ ನಾನು ಹಸಿದಿರುವೆನು, ಊಟ ಮಾಡಬೇಕು ಎಂದನು. ಆಗ ಸೀತೆಯು ಹಸಿಯ ಸೌದೆಯಿಂದ ಅಡುಗೆ ಆಗುವುದೇ, ಹೊಗೆಯನ್ನು ತಿನ್ನಿರಿ ಎಂದಳು. ರಾಮನು ಹತ್ತಿರ ಬಂದು ಚೆಲುವಾದ ಮುಖವು ಹೊಗೆಯಿಂದ ಮಾಸಿರುವುದನ್ನು ನೋಡಿ ನಗುವನ್ನು ತಡೆಯಲಾರದೆ ಹೊರಗೆ ಬಂದು ಪಕ್ಕೆಯನ್ನು ಹಿಡಿದುಕೊಂಡು ನಗತೊಡಗಿದನು.
ಆಗ ಬಂದ ಲಕ್ಷ್ಮಣನು ಅದನ್ನು ನೋಡಿ ಬೆರಗಾಗಲು ರಾಮನು, ಒಳಗೆ ಹೋಗಿ ನೋಡು, ಅತ್ತಿಗೆಗೆ ಬದಲು ಒಂದು ಹೆಣ್ಣು ಕೋತಿ ಎಂದು ಹೇಳಿ ಅರ್ಧ ಮಾತಿನಲ್ಲಿಯೇ ನಗತೊಡಗಲು ಲಕ್ಷ್ಮಣನು ಒಳಗೆ ಹೋಗಿ ನೋಡಿದನು. ಆದರೆ ನಗಲಿಲ್ಲ. ಆ ಹೊಗೆಯ ದೃಶ್ಯವನ್ನು ನಗುವನ್ನು ಮೀರಿಸಿತ್ತು. ಹಸಿಯ ಸೌದೆಯನ್ನು ತಂದಿರುವೆನು, ಕ್ಷಮಿಸಿ ಎಂದು ಹೇಳಿ ಒಣಪುಳ್ಳೆಗಳನ್ನು ತಂದು ಸತಿಯನ್ನು ನೆನೆಯುತ್ತಾ ಊದಿದನು. ಅಗ್ನಿಯು ಹೊಗೆಯ ಗರ್ಭದಿಂದ ದಿಗ್ಗನೆ ಚಿಮ್ಮಿತು. ಚಿಂತೆಯಿಂದ ಬಳಲಿದ್ದ ಸೀತೆಯ ಮುಖ ಕಮಲದಿಂದಲೋ ಸಂತೋಷದ ಕಾಂತಿಯೂ ಚಿಮ್ಮಿತು. ಕೊಂದ ಕಾರಣದಿಂದ ರಾಮನು ದೊಡ್ಡವನಾದನೇ? ಆ ಮಾತು ಬೇಡ. ಶತ್ರುತ್ವವೇ ಹಿರಿಮೆಯ ಚಿಹ್ನೆ, ಪ್ರೀತಿಯ ಹೊರತು ಹಗೆತನವಲ್ಲ. ಏನು ಮಹತ್ತರವಾದುದೆಂದು ಕೊಲೆಗೆ ಬೆಲೆ? ರಾಮನು ರಾಕ್ಷಸರನ್ನು ಕೊಂದ ಕಾರಣಕ್ಕಾಗಿ ಅಲ್ಲ, ತನ್ನ ಹೆಂಡತಿಯನ್ನು ಪ್ರೀತಿಸಿದ ಕಾರಣಕ್ಕಾಗಿ ಶ್ರೇಷ್ಠನಾದನು. ಕೋಲಾಹಲದ ರುಚಿಯು ಮೋಹಕ್ಕೆ ಮರುಳಾದ ಮಾನವರು ರಾವಣನನ್ನು ಕೊಂದು ಹಾಕಿದ್ದಕ್ಕಾಗಿ ರಾಮನನ್ನು ಕೊಂಡಾಡಿದರು. ಕವಿಗೂ ಆ ಭ್ರಮೆ ಏಕೆ? ದಶಶಿರನ ವಧೆಗಾಗಿ ರಾಮನ ಪಾದಕಮಲಗಳಿಗೆ ಎರಗುವುದಿಲ್ಲ. ಮಂದಾಕಿನಿಯ ತಿಳಿನೀರಿನಲ್ಲಿ ಮೀಯುತ್ತಿರುವಾಗ ಒಂದು ದಿನ ತಾನು ಕಂಡ ದೃಶ್ಯ ಸೌಂದರ್ಯದಿಂದ ಆತ್ಮದರ್ಶನಕ್ಕೇರಿದ ಸಮಾಧಿಯ ಮಹಿಮೆಗೆ ಎರಗುತ್ತೇನೆ. ಪೂರ್ವಗಿರಿವನಸ್ತೋಮದ ರಮಣನಂತೆ ಸೂರ್ಯನು ಉದಯಿಸಿದನು. ಗಿರಿವನ ಪ್ರಿಯನಾದ ರಾಮನು ಪ್ರಕೃತಿ ಪೂಜಾ ಸುಖದ ಆನಂದವನ್ನು ಅಪೇಕ್ಷಿಸಿ ತಾನೊಬ್ಬನೇ ಹೊರಟನು. ಹೊಂಬಿಸಿಲು ಹರಡಿದ್ದ ಹಸಿರು ಕಾಡಿನಲ್ಲಿ ಪಿಕಳಾರ ಕಾಜಾಣ ಕಾಬಳ್ಳಿ ಕೋಗಿಲೆ ಗಿಳಿಗಳ ಸವಿಧ್ವನಿಯನ್ನು ಕೇಳಿದನು. ಮಂದಾಕಿನಿಯ ಕಣ್ಸೆಳೆಯುವ ಅಪೂರ್ವ ನೋಟವನ್ನು ನೋಡಿದನು. ತಾಯಿಯಾದ ಕೌಸಲ್ಯೆಯಂತೆ ಶುಭ್ರ ನೀರಿನ ರಮಣೀಯವಾದ ನದಿಯು ತುಂಬಿ ಹರಿಯುತ್ತಿದ್ದ ರಾಮನ ಮನಸ್ಸಿಗೆ ಶೈಶವವನ್ನು ಉಂಟು ಮಾಡಿತು. ದೇದಿಶ್ಯಮಾನವ ಅದ ಮಾತೃದರ್ಶನದ ಪ್ರೀತಿ ಗೌರವಗಳಿಂದ ಕೈಮುಗಿದು ಮರಳ ತೀರವನ್ನು ಸೇರಿದನು. ತಾಯಿಯ ಅಕ್ಕರೆಯ ಸಕ್ಕರೆಯಂತೆ ಮರಳಿನ ರಾಶಿಯು ಕಣ್ಣಿಗೆ ಮುತ್ತಿಟ್ಟಿತು. ಫಲಪುಷ್ಪಗಳ ಭಾರದಿಂದ ಬಾಗಿದ್ದ ಮರಬಳ್ಳಿಗಳನ್ನು ಮಣಿಮಯ ನೀರಿನ ಕಾಂತಿಯು ನದಿಯ ಮಧ್ಯದಲ್ಲಿ ಕನ್ನಡಿಯಂತೆ ಪ್ರತಿಬಿಂಬಿಸುತ್ತಾ ಪುಷ್ಪವೃಷ್ಟಿಯನ್ನು ಮಾಡಿ ತೆರೆತೆರೆಗಳನ್ನು ಶೃಂಗರಿಸಿದ್ದವು. ಕೈಚಾಚಿ ತೂಗಾಡಿ ಹುಲ್ಲಿನ ಸಾಲನ್ನು ಬಾಚಿದಂತೆ ಅಲೆ ಅಲೆಯಾಗಿ ಮನೋಹರವಾಗಿತ್ತು. ರಸಋಷಿ ರಾಮಚಂದ್ರನಿಗೆ ಭೂತಿಲೋತ್ತಮೆಯು ಚಿತ್ರಕೂಟದಲ್ಲಿಯೇ ಇಂದ್ರಲೋಕವನ್ನು ಸೃಷ್ಟಿಸಿದಳೋ ಎನ್ನುವಂತೆ ಕೊಂಬೆಗಳಿಂದ ಹೂವುಗಳನ್ನು ಚೆಲ್ಲಿ ನಾನಾ ವರ್ಣ ಶೃಂಗಾರದಿಂದ ಗಾಳಿಯಲ್ಲಿ ತೂಗಿ ಹಕ್ಕಿಗಳ ಚಿಲಿಪಿಲಿಯೇ ಕಾಲಿನ ಗೆಜ್ಜೆಯಾಗಲು ಆಕೆ ನರ್ತಿಸಿದಳು. ಸೂರ್ಯನ ಕೊಂಬೆಳಕಿನಿಂದ ನದಿಯಲ್ಲಿ ಹರಿಯುತ್ತಿದ್ದ ನೀರಿನ ಪ್ರವಾಹದ ತೆರೆಗಳು ಕೆಂಪು ಕಾಂತಿಯಿಂದಾಗಿ ಮಿನುಗುತ್ತಿರಲು ಆ ಸೌಂದರ್ಯವನ್ನು ಸವಿತ ಸ್ನಾನ ಮಾಡಲು ನೀರಿಗೆ ಇಳಿದನು. ಬಂಡೆಗಳ ನಡುವಿನ ಬಿಡುವಿಲ್ಲದ ನೀರಿನ ಕಲಕಲ ನಿನಾದಕ್ಕೆ ಉಪಶಮನಿತ್ತಿನ ಶ್ರುತಿಯ ಮಂತ್ರಘೋಷವನ್ನು ಬೇರಿಸಿ ಭೂಮಿಯು ನೋಡಿ ಆನಂದಿಸುವಂತೆ ನಿರಾಟವಾಡಿದನು. ಈ ರೀತಿ ಮೀಯುತ್ತಿರಲು ಸೂರ್ಯನಿಂದ ಪ್ರಕಾಶಿತಗೊಂಡ ಬೆಟ್ಟದ ತಪ್ಪಲಿನಲ್ಲಿ ಕಾಣುವ ಬಯಲಿನ ಅಂಚಿನಲ್ಲಿ ಚಿತ್ರಪಟದಿಂದ ಹಾರಿದಂತೆ ಹಾಲು ಬಿಳಿಯ ಉಣ್ಣೆಯಂತಹ ನುಣುಪಾದ ಬೆಳ್ಳಕ್ಕಿಗಳ ಸಾಲು ಚೆಲುವಿನ ಬುಗ್ಗೆಯ ತಟ್ಟನೆ ಕಣ್ಣಿಗೆ ಕಾಣಿಸಿತೋ ಎನ್ನುವಂತೆ ತೇಲಿಬಂದಿತು. ತಾನೇ ಬೆಟ್ಟ ಆಕಾಶಗಳಂತೆ, ತಾನೇ ಹೊಳೆ ಕಾಡುಗಳಂತೆ, ತಾನೇ ಎಲ್ಲ ಆಗಿ ಎಲ್ಲವೂ ತನ್ನಲ್ಲಿ ಐಕ್ಯವಾದಂತೆ ಒಂದು ವಿಶೇಷವಾದ ಅನುಭವದಿಂದ ಮೈಮರೆತನು. ರಾಮನ ಆಧ್ಯಾತ್ಮವನ್ನು ಸಮಸ್ತ ಲೋಕಕ್ಕೆ ಸಾರುವ ಭವ್ಯವಾದ ಕಿರೀಟ ಸದೃಶವಾದ ಸಾಕ್ಷಿ ಇದೆ. ಇಲ್ಲಿಗೆ ಕುಣಿದಳುರಿಯ ಊರ್ವಶಿ ಎಂಬ 8ನೇ ಸಂಚಿಕೆಯು ಸಮಾಪ್ತಿಯಾಯಿತು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ.